ಕಾಂಗ್ರೆಸ್ ಒಂದು ಪೇಸಿಎಂ ಅನ್ನುವಂತ ಅಭಿಯಾನವನ್ನ ರಾಜ್ಯ ಬಿಜೆಪಿಯ ವಿರುದ್ಧ ಶುರು ಮಾಡ್ತು. ಅದು ಅವ್ರಿಗೆ ಒಳ್ಳೆ ಮಲೇಜ್ ಕೂಡ ತಂದುಕೊಡ್ತು. ಇದರ ಬೆನ್ನಲ್ಲೇ ಪೇಸಿಎಂ ವಿಚಾರವಾಗಿ ಡರ್ಟಿ ಪಾಲಿಟಿಕ್ಸ್ ಅಂತ ಬೊಮ್ಮಾಯಿ ಅವರು ಅದನ್ನ ಹೀಯಾಳಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರು ನಸುನಕ್ಕೂ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಕೀಳ್ಮಟ್ಟದ ರಾಜಕಾರಣ ನಾವು ಮಾಡಿಲ್ಲ, ಡರ್ಟಿ ಪಾಲಿಟಿಕ್ಸ್ ಮಾಡೋದು ಸಂಘ ಪರಿವಾರದವರು ನಾವಲ್ಲ. ಅಲ್ಲ ಇವರು ಪಾಪ ಇವರಿಗೆ ಡರ್ಟಿ ಪಾಲಿಟಿಕ್ಸ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ನಾವು ಮಾಡ್ತಾ ಇಲ್ಲ ಅದನ್ನ, ಭ್ರಷ್ಟಾಚಾರ ನೀವು ಮಾಡ್ತಿದ್ದೀರಾ ಅನ್ನೋದೇ ಡರ್ಟಿ ಪಾಲಿಟಿಕ್ಸ್ ಆಗ್ಬಿಡುತ್ತಾ ಹಾಗಾದ್ರೆ ಅಂತ ಅವರು ಕೂಡ ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಅಧಿಪತನ ಹೊಂತಾ ಇದೆ. ತನ್ನ ತಟ್ಟೆಯಲ್ಲಿ ಕತ್ತೆಗಳಷ್ಟು ಹಗರಣಗಳನ್ನು ಇಟ್ಟುಕೊಂಡು, ಸರಣಿಯಾದ ಹಗರಣಗಳಿದೆ ಇಟ್ಟುಕೊಂಡು ಈ ಥರ ಧರಟಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಿದೆ ಪೇಸಿಎಂ ಅಂದರೆ ಮುಂದೇನು ಯಾವುದಾದ್ರೂ ಒಂದು ಪ್ರಕರಣನ ಹಗರಣನ ಏನು ಹೇಳ್ತಾರೆ? ಇದೊಂದು ಕ್ಯಾಂಪೇನ್ ಅಷ್ಟೇ, ಆದರೆ ಜನ ಇದನ್ನೆಲ್ಲ ನೋಡಾಗಿದೆ. ಇದೊಂದು ಮೋಸದ ಸುದ್ದಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅವ್ರು ಏನು ಮಾಡ್ತಾರೆ ಮಾಡಿ, ಡರ್ಟಿ ಪಾಲಿಟಿಕ್ಸ್ ಏನಾದ್ರು ಮಾಡಿದ್ರೆ ಅದು ಸಂಘ ಪರಿವಾರದವರು ಮತ್ತು ಬಿಜೆಪಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ದೇಶದಲ್ಲಿ ಡರ್ಟಿ ಪಾಲಿಟಿಕ್ಸ್ ಮಾಡಿಲ್ಲ. ಇವರು ಪಾಪ ಡರ್ಟಿ ಪಾಲಿಟಿಕ್ಸ್ ಅಂದ್ರೆ ಗೊತ್ತಿಲ್ಲ ಇವರಿಗೆ. ಏನು ಡರ್ಟಿ ಪಾಲಿಟಿಕ್ಸ್ ಅಂದ್ರೆ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಅಂದ್ರೆ ಡರ್ಟಿ ಪಾಲಿಟಿಕ್ಸ್? ಫಾರ್ 40% ಕಮಿಷನ್ ಹೊಡಿತಾ ಇದ್ದೀರಿ ಅಂದ್ರೆ ಡರ್ಟಿ ಪಾಲಿಟಿಕ್ಸ್? 40% ಕಮಿಷನ್ ಯಾರು ಹೇಳಿರೋದು? 40% ಕಮಿಷನ್ ಹೊಡಿತಾ ಇದ್ದೀರಿ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿರೋದು. ಅದನ್ನ ನಾವು ಹೇಳ್ತಾ ಇದ್ದೀವಿ, ಜನ ಹೇಳ್ತಾ ಇದ್ದಾರೆ, ಈ ನಾಡಿನ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಇದು ಅಂತ